ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ತಕ್ಕ ವಿಶೇಷ ಲೋಕಸಭಾ ಕ್ಷೇತ್ರಗಳ ಪರಿಚಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಅಶ್ವಿನ್ ಗೌತಮ್. ವೀಕ್ಷಕರಿಗೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿದಿನವೂ ಕೂಡ ಒಂದೊಂದು ಲೋಕಸಭಾ ಕ್ಷೇತ್ರಗಳ ಪರಿಚಯವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಅಲ್ಲಿ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವ್ಯಾವುದು, ಏನೆಲ್ಲ ವರ್ಕೌಟ್ ಆಗುತ್ತೆ, ಯಾವುದು ಪ್ಲಸ್ಸು, ಯಾವುದು ಮೈನಸ್ಸು, ಯಾವ ಪಕ್ಷಕ್ಕೆ ಯಾವ ವಿಚಾರಗಳು ವರ್ಕೌಟ್ ಆಗುತ್ತೆ, ಯಾವ ಪಕ್ಷಕ್ಕೆ ಯಾವ ವಿಚಾರಗಳು ವರ್ಕೌಟ್ ಆಗಲ್ಲ, ಅಲ್ಲಿರುವಂತಹ ಗ್ರೌಂಡ್ ರಿಯಾಲಿಟಿ ಏನು ಅನ್ನುವಂತಹ ಸಂಪೂರ್ಣವಾದಂತಹ ವಿವರಗಳುಳ್ಳಂತಹ ಒಂದು ವಿಡಿಯೋವನ್ನು ವಿಶಿಷ್ಟವಾದ ರೀತಿಯಲ್ಲಿ ತಮಗೆ ತಲುಪಿಸಬೇಕು ಅನ್ನುವಂಥ ಉದ್ದೇಶ ಅಷ್ಟೆ. ನಾವಿವತ್ತು ಮಾತನಾಡ್ತಾ ಇರುವಂತಹ ಲೋಕಸಭಾ ಕ್ಷೇತ್ರ ಒಂದು ರೀತಿಯಾಗಿ ಅದು ಸಿಟಿ ಆಫ್ ವಿಕ್ಟರಿ ಅಂತ ಹೇಳಬಹುದೋ ಏನೋ ಗೊತ್ತಿಲ್ಲ. ಒಂದಾದ ಮೇಲೆ ಒಂದಂತೆ ಹಾಲಿ ಇರ್ತಕ್ಕಂಥ ಸಂಸದರುಗಳೇ ಕೂಡ ಬ್ಯಾಕ್ ಟು ಬ್ಯಾಕ್ ಗೆದ್ದುಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿಗೆ ನೇರಾನೇರವಾದಂತಹ ತಿಕ್ಕಾಟ ಇದೆ. ಒಂದು ಕಡೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ಅನ್ನುವಂತಹ ಆರೋಪವೂ ಕೂಡ ಕೇಳಬರುತ್ತೆ. ಹಿಂದೂ ಫೈರ್ ಬ್ರ್ಯಾಂಡ್ ಕೂಡ ಆ ಒಂದು ಕ್ಷೇತ್ರದಲ್ಲಿ ಇದ್ದಾರೆ ಅನ್ನುವಂಥದ್ದು ಈ ಒಂದು ಕ್ಷೇತ್ರದ ಪರಿಚಯ. ಯಾವುದು ಅನ್ನೋದನ್ನು ನಾವು ನೋಡ್ತಾ ಹೋಯಿತು ಅಂತಂದರೆ ಅದು ವಿಜಯಪುರ ಲೋಕಸಭಾ ಕ್ಷೇತ್ರ. ವಿಜಯಪುರ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾವು ಇವತ್ತು ವಿಸ್ತೃತವಾಗಿ ತಿಳ್ಕೊಳ್ಳಿಕ್ಕಿದ್ದೇವೆ. ಕ್ಷೇತ್ರ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನಾವು ನೋಡಬೇಕು. ಒಟ್ಟಾರೆ ಇಲ್ಲಿಯವರೆಗೂ ವಿಜಯಪುರ ಕ್ಷೇತ್ರ ಸುಮಾರು 17 ಲೋಕಸಭಾ ಚುನಾವಣೆಗಳನ್ನು ಎದುರಿಸಿದೆ, ನೋಡಿದೆ. ಕಾಂಗ್ರೆಸ್ 8 ಬಾರಿ ಗೆದ್ದಿದೆ, ಬಿ ಜೆ ಪಿ 5 ಬಾರಿ ಗೆದ್ದಿದೆ, ಅದು ಕಂಟಿನ್ಯೂಸ್ ಆಗಿ ಗೆದ್ದಿದೆ. ಜನತಾದಳ ಹಾಗೂ ಜನತಾ ಪಕ್ಷ ಒಂದೊಂದ್ಸಲಿ ಗೆದ್ದಿದ್ದಾರೆ ಈ ಕ್ಷೇತ್ರದಲ್ಲಿ. 1999 ವಿಜಯಪುರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ರು ಮೊದಲ ಬಾರಿಗೆ ಅಲ್ಲಿ ಕಮಲವನ್ನು ಅರಳಿಸಿದ್ದು ಅನ್ನೋದು ಭಾಳ ಉಲ್ಲೇಖವನ್ನು ಮಾಡಬೇಕಾಗತ್ತೆ. ಏಕೆಂತಂದರೆ ವಿಜಯಪುರ ಅನ್ನುವಂಥದ್ದು ಆ ವಿಜಯಪುರ ಸಿಟಿಯೇ ಇದೆಯಲ್ಲ. ವಿಜಯಪುರ ಯಾವ ಒಂದು ವಿಧಾನಸಭಾ ಕ್ಷೇತ್ರ ಬಸನಗೌಡ ಪಾಟೀಲ್ ಯತ್ನಾಳ್ರು ಈಗ ಪ್ರತಿನಿಧಿಸ್ತಾ ಇದ್ದಾರಲ್ಲ, ಅಲ್ಲಿ ಮುಸ್ಲಿಂ ಸಮುದಾಯ ಭಾಳ ದೊಡ್ಡ ಮಟ್ಟಿಗಿದೆ. ಆದರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಸಪೋರ್ಟ್ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಬಹಳ ಗಂಭೀರ ಹಾಗೆ ಗಮನಾರ್ಹವಾದಂಥ ಒಂದು ವಿಚಾರ. 2009 ವಿಜಯಪುರ ಲೋಕಸಭಾ ಕ್ಷೇತ್ರ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರವಾಗಿ ಪರಿವರ್ತನೆ ಆಗುತ್ತೆ. ಸೊ ಹಾಗಾಗಿ ಅಲ್ಲಿಂದ ರಮೇಶ್ ಜಿಗಜಿಣಗಿ ಅವರು ಆ ಕಂಟೆಸ್ಟನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ರಮೇಶ್ ಜಿಗಜಿಣಗಿ ಅವರು ಆಲ್ರೆಡಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸ್ಬಿಟ್ಟಿದ್ದಾರೆ 3 ಟರ್ಮಿಂದ. 4ನೇ ಬಾರಿಗೆ ಆಯ್ಕೆ ಆಗೋದಕ್ಕೆ ಟಿಕೆಟ್ ಆಕಾಂಕ್ಷೆಯನ್ನು ಹೊಂದಿದ್ದಾರೆ, ಟಿಕೆಟ್ ಆಕಾಂಕ್ಷಿತರಾಗಿದ್ದಾರೆ ಅನ್ನುವಂಥದ್ದು ಕೂಡ ವಿಚಾರ ಗಮನಕ್ಕೆ ತರಬೇಕಾಗತ್ತೆ. ಇನ್ನು ಹಾಲಿ ಸಂಸದರಾಗಿರುವಂತಹ ರಮೇಶ್ ಜಿಗಜಿಣಗಿ ಮಾಜಿ CM ಆಗಿದ್ದಂತಹ ರಾಮಕೃಷ್ಣ ಹೆಗಡೆ ಅವರ ಗರಡಿಯಲ್ಲಿ ಪಳಗದಂಥವ್ರು. ಎಲ್ಲರನ್ನೂ ಕೂಡ ಆತ್ಮೀಯತೆಯಿಂದ ಮಾತಾಡಿಸ್ತಾರೆ. ಮಾಮ ಕಾಕ ಹೆಂಗದಿರಿ ಆರಾಮದಿರಿ ಹಿಂಗೆ ಮಾತಾಡಿಸ್ತಾರೆ. ಸೊ ಅವಾಗೇನಾಗುತ್ತೆ, ಒಂದು ಪರ್ಸ್ನಲ್ ಟಚ್ ಇರುತ್ತೆ. ಜನರ ಜೊತೆಗೆ ನೀವು ಭಾಳ ಪರ್ಸ್ನಲ್ಲಾಗಿ ಮಾತಾಡ್ತು ಅಂತಂದರೆ ನಿಮ್ಮನ್ನು ಹಚ್ಕೊಳ್ಳೋವಂಥದ್ದು ಜಾಸ್ತಿ. ಸೊ ಅದು ಆ ಗುಣ ಸ್ವಭಾವ ರಮೇಶ್ ಜಿಗಜಿಣಗಿ ಅವರಲ್ಲಿ ಇದೆ ಅನ್ನುವಂಥದ್ದು ಕ್ಷೇತ್ರದ ಜನತೆಗೂ ಕೂಡ ಒಂದು ರೀತಿಯಾದಂಥ ಖುಷಿಯ ವಿಚಾರ. ಯಾವಾಗಲಾದ್ರೂ ಫೋನ್ ಮಾಡೋರು ಫೋನ್ ಎತ್ತಾರೆ, ಹಿಂಗಾಗಿದೆ ಅಂತಂದರೆ ಕೇಳ್ತಾರೆ ಅವರು, ನಿಮ್ಮ ಕಷ್ಟ ಏನ್ರಪ್ಪ ಏನಾಕೈತಿ ಅಂತನ್ಕಂಡು ಕೇಳ್ತಾರೆ ಅನ್ನುವಂಥದ್ದು ಜನರ ಮನಸ್ಸಿನಲ್ಲಿ ಭಾಳ ಗಾಢವಾಗಿ ಕೂತ್ಕೊಂಡಿದೆ. ಹಾಗಾಗಿ 3 ಸಲಿಯೂ ಕೂಡ ಅವರನ್ನು ಆರಿಸಿ ಕಳಿಸಿದ್ದಾರೆ ರಮೇಶ್ ಜಿಗಜಿಣಗಿ ಅವರನ್ನು. ಸೊ ಮತ್ತೊಮ್ಮೆ ಗೆಲ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವವಾಗುತ್ತೆ. ಯಾವಾಗ ಈಗ ಬರುವಂತಹ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಚೇಂಜಸ್ ಆಗತ್ತೆ, ಏನಾದರೂ ಚೇಂಜಸ್ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ. ತಕ್ಷಣಕ್ಕೆ ಯಾರು ಏನೋ ಹಿಂಗೆ ಸಮಸ್ಯೆ ಇದೆ, ನಮ್ಮ ಹೊಲದಲ್ಲಿ ನೀರು ಬರ್ತಾ ಇಲ್ಲ, ಈ ಥರದ ವಿಚಾರಗಳು ಫೋನ್ ಮಾಡಿ ತಿಳಿಸ್ತಾರೆ ರಮೇಶ್ ಜಿಗಜಿಣಗಿ ಅವ್ರಿಗೆ. ತಕ್ಷಣ ಒಂದ್ಸಲಿ ಫೋನ್ ಮಾಡಿ ಸಮಸ್ಯೆ ಹೇಳಬಿಡ್ತು ಅಂತಂದರೆ ಅದನ್ನು ಸರಿಪಡಿಸ್ತಾರೆ. ಅಷ್ಟರ ಮಟ್ಟಿಗಿನ ಆತ್ಮೀಯತೆ ರಮೇಶ್ ಜಿಗಜಿಣಗಿ ಅವರು ಹಾಗೆ ಕ್ಷೇತ್ರದ ಜನತೆ ಜೊತೆಗೆ ಇಟ್ಕೊಂಡಿದ್ದಾರೆ. ಮತ್ತೊಂದು ಅವಧಿಗೆ ಅವರಿಗೆ ಟಿಕೆಟ್ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥ ಮಾತು ಕೇಳಿಬರ್ತಿದೆ. ಅದಕ್ಕೆ ಅವರಿಗೆ ಬ್ಯಾಕ್ ಸಪೋರ್ಟ್ ಆಗಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರಿದ್ದಾರೆ. ಬಿ ಎಸ್ ಯಡಿಯೂರಪ್ಪನವರು ಕೂಡ ಹೇಳಬಂದರು ಇದಕ್ಕೆ. ಎಲ್ಲಿ ವರಿಷ್ಠರ ಹತ್ರ ಮೀಟಿಂಗ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ರಮೇಶ್ ಜಿಗಜಿಣಗಿ ಅವರಿಗೆ ಟಿಕೆಟನ್ನು ಕೊಡಬೇಕಾಗತ್ತೆ, ಅವರು ಜನಪ್ರಿಯತೆ ಇದೆ, ಗೆದ್ದು ಬರ್ತಾರೆ ಅವರು, ನಮ್ಗೆ ಗೆಲ್ಲಿಸ್ಕೊಂಡು ಬರುವಂತಹ ವಿಚಾರವನ್ನು ನಾವು ನೋಡಬೇಕು ಫಸ್ಟು, ಆಮೇಲೆ ಬೇರೆ ಬೇರೆ ವಿಚಾರಗಳತ್ತ ನಾವು ಗಮನವನ್ನು ಹರಿಸ್ಬೇಕಾಗತ್ತೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೈಕಮಾಂಡ್ ನಾಯಕರಿಗೆ ಯಾರ್ಯಾರಿಗೆ ಎಲ್ರಿಗೂ ತಿಳಿಸ್ಬೇಕೋ ಅದನ್ನು ಆ ಮೀಟಿಂಗ್ನಲ್ಲಿ ತಿಳಿಸಿದ್ದಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರ್ತಕ್ಕಂಥ ಟಿಕೆಟ್ ವಿಚಾರ.
ಇನ್ನು ರಮೇಶ್ ಜಿಗಜಿಣಗಿ ಅವರನ್ನು ಹೊರತುಪಡಿಸಿದರೆ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಹಾಗೂ ನಿವೃತ್ತ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಹೇಂದ್ರ ಕುಮಾರ್ ನಾಯಕ ಅವರೂ ಕೂಡ ಆಕಾಂಕ್ಷೆಯನ್ನು ಹೊಂದಿದ್ದಾರೆ. ಗೊತ್ತಿಲ್ಲ ಯಾವ ರೀತಿಯಾಗಿ ಯೋಚನೆ ಮಾಡುತ್ತೆ ಬಿಜೆಪಿಯ ಹೈಕಮಾಂಡ್ ಅಂಥೇಳಿ. ಇಲ್ಲ ರಮೇಶ್ ಜಿಣಗಿ ಅವರು ಮೂರು ಸಲಿಯಿಂದ ಗೆದ್ದುಬಿಟ್ಟಿದ್ದಾರೆ, ನಾಲ್ಕನೇ ಸಲಿನೂ ಗೆಲ್ಲಿಸ್ಕೊಂಬರೋಣ ಅಂಥೇಳಿ ಅವ್ರಿಗೆ ಕೊಡ್ತಾರೋ, ಅಥವಾ ಮುಖವನ್ನು ಬದಲಾಯಿಸೋಣ ಹೊಸ ಮುಖವನ್ನು ತರೋಣ ಅಂಥೇಳಿ ಏನಾದರೂ ಆಲೋಚನೆ ಮಾಡ್ತಾರೋ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ. ಯಾಕೆಂತಂದರೆ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ವಿ, ಎಲ್ಲ ಹೊಸ ಹೊಸ ಮುಖಗಳನ್ನು ಬಿಜೆಪಿ ಹೈಕಮಾಂಡ್ ಕೊಟ್ಟಿತ್ತು. ಬಟ್ ಅದು ನಮಗೆ ಬ್ಯಾಕ್ಲ್ಯಾಶ್ ಆಯಿತು, ನಮಗೆ ವಾಪಸ್ ಹೊಡೆತವನ್ನು ಕೊಡ್ತು ಅಂಥೇಳಿ ರಾಜ್ಯದ ನಾಯಕರು ಎಲ್ಲರೂ ಕೂಡ ಏನು ಅದನ್ನು ತಿಳಿಸಿದ್ದಾರೆ ಹೈಕಮಾಂಡಿಗೆ. ಹಿಂಗಾಗ್ಬಿಟ್ಟಿದೆ, ನೀವು ವಿಧಾನಸಭಾ ಚುನಾವಣೆ ಥರನೇ ಮಾಡ್ತು ಅಂತಂದರೆ ನಮಗೆ ಭಾಳ ಸಮಸ್ಯೆ ಆಗುತ್ತೆ, ರಾಜ್ಯದಲ್ಲಿ ಹೆಚ್ಚು ಸೀಟ್ಗಳನ್ನು ಗೆಲ್ಲೋದಕ್ಕೆ ಭಾಳ ಕಷ್ಟ ಆಗುತ್ತೆ ಅಂಥೇಳಿ ಅವರಿಗೆ ಕಿವಿಮಾತನ್ನು ಕೂಡ ಸಜೆಷನನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಈಗಾಗಲೇ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ರಾಜು ಅಲ್ಗೂರ ಅವರಿಗೆ ಈಗ ಆಲ್ರೆಡಿ ನೀಡಿದ್ದಾರೆ, ಟಿಕೆಟನ್ನು ನೀಡಿದ್ದಾರೆ, ಅವ್ರಿಗೆ ಘೋಷಣೆಯನ್ನು ಮಾಡಿದ್ದಾರೆ, ಅಲ್ಲಿ ಕೆಲಸವನ್ನೂ ಕೂಡ ಅವರು ಆಲ್ರೆಡಿ ಶುರು ಮಾಡ್ಕೊಂಬಿಟ್ಟಿದ್ದಾರೆ. ಜಿಲ್ಲೆಯಲ್ಲಿ ರಾಜು ಅಲ್ಗೂರ ಅವರ ಪರ ಸ್ವಲ್ಪ ಮಟ್ಟಿಗೆ ಅಲೆ ಇದೆ, ಏಕೆಂತಂದರೆ ಅವ್ರ ಜೊತೆಗೆ ಫಾಲೋವರ್ಸ್ ಇದ್ದಾರೆ, ಏನಾದರೂ ಒಂದಷ್ಟು ಕೆಲಸ ಮಾಡ್ಬೋದು ಅನ್ನುವಂತಹ ಒಂದು ಮನಸ್ಥಿತಿ ಇದೆ. ಸೊ ಹಾಗಾಗಿ ರಾಜು ಅಲ್ಗೂರ ಅವರಿಗೆ ಒಂದು ಟಿಕೆಟನ್ನು ನೀಡಿ ಅಭ್ಯರ್ಥಿಯನ್ನಾಗಿ ಈಗ ಆಲ್ರೆಡಿ ಕಾಂಗ್ರೆಸ್ ಅನೌನ್ಸ್ ಮಾಡಿಬಿಟ್ಟಿದೆ. ಈ ಹಿಂದೆ ಮೂರು ಸಲಿನೂ ಕೂಡ ಏನಾಗಿತ್ತು, ಈಗ ಎಮ್ ಎಲ್ ಸಿ ಆಗಿರತಕ್ಕಂಥವ್ರು ಅದೇ ರೀತಿ ಸಿದ್ದರಾಮಯ್ಯನವರ ಪರಮಾಪ್ತರಲ್ಲಿ ಒಬ್ಬರಾಗಿರ್ತಕ್ಕಂಥ ಪ್ರಕಾಶ್ ರಾಥೋಡ್ ಅವರು, ಎಮ್ ಎಲ್ ಸಿ ಪ್ರಕಾಶ್ ರಾಥೋಡ್ ಅಲ್ಲಿಂದ ಕಂಟೆಸ್ಟ್ ಮಾಡ್ತಾಯಿದ್ರು, ಮೂರು ಸಲಿನೂ ಕಂಟಿನ್ಯೂಸ್ ಆಗಿ ಸೋತರು. ಬಟ್ ಈ ಬಾರಿ ಐ ಡೋಂಟ್ ಥಿಂಕ್ ಅವರು ಸ್ಪರ್ಧೆ ಮಾಡುವಂತಹ ಉತ್ಸಾಹ ಅವರಲ್ಲಿದೆ ಅಂತ ಹೇಳಿ ಕಾಣ್ತಾ ಇಲ್ಲ. ಸೊ ಹಾಗಾಗಿ ರಾಜು ಅಲ್ಗೂರ್ ಅವರಿಗೆ ಈ ಒಂದು ಟಿಕೆಟ್ ಪ್ರಾಪ್ತವಾಗಿದೆ ಅಂತ ಹೇಳ್ಬೋದು. ಕಾರ್ಯಕರ್ತರ ಒಲವು ರಾಜು ಅಲ್ಗೂರ್ ಅವರ ಪರವಾಗಿದೆ, ಸಾಕಷ್ಟು ಬೆಂಬಲನೂ ಕೂಡ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ಗೊತ್ತಿಲ್ಲ ಹೆಂಗೆ ಅದು ವರ್ಕೌಟ್ ಆಗುತ್ತೆ, ಯಾವ ರೀತಿಯಾಗಿ ಬೆಂಬಲ ಇದೆ ಬೆಂಬಲ ಇಲ್ಲ ಅನ್ನೋದೆಲ್ಲ ದಟ್ ಈಸ್ ಆಲ್ ಸೆಕೆಂಡ್ರಿ. ಅಲ್ಟಿಮೇಟ್ಲಿ ಜನರನ್ನು ಒಲಿಸ್ಕೊಳ್ಬೇಕು, ಜನರ ಜೊತೆ ಬೆರೀಬೇಕು, ಜನರಿಗಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದು ಅಷ್ಟೇ ಈಗ ಜನ ಬಯಸ್ತಕ್ಕಂಥದ್ದು. ಇನ್ನು ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಪ್ಲಸ್ ಪಾಯಿಂಟ್ ಏನು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ. ಜಿಲ್ಲೆಯಲ್ಲಿ ಬಿಜೆಪಿಗೆ ಬಲಿಷ್ಠವಾದಂತಹ ಕಾರ್ಯಕರ್ತರ ಪಡೆ ಇದೆ, ಕಾರ್ಯಕರ್ತರಿದ್ದಾರೆ. ಸಂಸದ ಜಿಗಜಿಣಗಿ ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಜನರ ಭಾವನೆ, ಅವರ ಅಭಿಪ್ರಾಯ. ಅದೇ ರೀತಿ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಆದರೂ ಕೂಡ ಮೋದಿಗಾಗಿ ಮತ ಹಾಕ್ತೀವಿ ಅಂತ ಹೇಳಿ ಅಂತಾರೆ ಜನರು. ಅಗೇನ್ ಬೇರೆ ಬೇರೆ ಕಾನ್ಸ್ಟಿಟ್ಯೂಯನ್ಸಿಗಳಲ್ಲಿ ನಾವು ಈ ಹಿಂದಿನ ದಿನ ಮಾತನಾಡಿದಂಥ ಕಾನ್ಸ್ಟಿಟ್ಯೂಯನ್ಸಿನಲ್ಲೂ ಬಾಗಲಕೋಟೆನಲ್ಲೂ ಇದೇ ರೀತಿಯಾದಂಥ ವಾತಾವರಣ ಇತ್ತು, ವಿಜಯಪುರದಲ್ಲೂ ಕೂಡ ಅದೇ ರೀತಿಯಾದಂಥ ವಾತಾವರಣ ಕಾಣ್ತಿದೆ. ಎಲ್ಲ ಸಮಾಜದ ಜೊತೆಗೂ ಕೂಡ ಸಂಸದರಾಗಿರುವಂಥ ಜಿಗಜಿಣಗಿಯವರು ಉತ್ತಮವಾದಂಥ ಸಂಬಂಧವನ್ನು ಹೊಂದಿದ್ದಾರೆ, ಎಲ್ಲರನ್ನೂ ಕೂರಿಸ್ಕೊಂಡು ಮಾತಾಡ್ತಾರೆ, ಏನೇನು ಕೆಲಸ ಆಗಬೇಕು ಕೇಳ್ಕೋತಾರೆ, ಒಂದು ಫೋನ್ ಕಾಲಿಗೆ ಸಿಗ್ತಾರೆ, ಈ ರೀತಿಯಾದಂಥ ವಾತಾವರಣ ಅಲ್ಲಿದೆ. ಅನಾವಶ್ಯಕವಾದಂಥ ವಿಚಾರಗಳು ಯಾವುದೇ ಇದ್ದರೂ ವಿವಾದದಿಂದ ತುಂಬ ದೂರ ಉಳಿತಾರೆ, ಯಾವುದೇ ರೀತಿಯಾದಂಥ ಗೊಂದಲ ಮಾಡಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ರಮೇಶ್ ಜಿಗಜಿಣಗಿಯವರು. ಸೊ ಅದರಂತೆ ಬೇರೆ ಬೇರೆ ರೀತಿಯಾದಂಥ ಕೆಲಸ ಕಾರ್ಯಗಳು ಏನೇನಿದೆ ಅದೆಲ್ಲವನ್ನು ಕೂಡ ಮಾಡ್ಕೊಂಡು ಹೋಗ್ತಾರೆ. ಸೊ ಇದಿಷ್ಟು ಬಿಜೆಪಿಯ ಪ್ಲಸ್ ಪಾಯಿಂಟ್ಗಳು. ಬಿಜೆಪಿಯ ಮೈನಸ್ ಪಾಯಿಂಟ್ಗಳು ಏನೇನು ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಟಿಕೆಟ್ಗಾಗಿ ಒಂದು ಕಡೆ ನಾಯಕರ ನಡುವೆ ಒಂದು ರೀತಿಯಾದಂಥ ಗೊಂದಲಗಳು ಕಾಣ್ತಾ ಇದೆ ಅನ್ನುವಂಥದ್ದು ಒಂದು. ಇಡೀ ಜಿಲ್ಲೆಯಲ್ಲಿ ನೋಡಿದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಹೊರತುಪಡಿಸಿ ಬೇರಿನ್ಯಾವ ಬಿಜೆಪಿಯ ಶಾಸಕರು ಕೂಡ ಇಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬೆಂಬಲಿಗರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಜಿಗಜಿಣಗಿ ಅವರ ಕಂಟೆಸ್ಟ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಅದು ಕೇಳಬರ್ತಾ ಇದೆ. ಇನ್ನು ಕಾರ್ಯಕರ್ತರಿಗೆ ಸಂಸದರು ಸಿಗೋದಿಲ್ಲ ಅನ್ನುವಂಥ ಭಾವನೆ ಇದೆಯಂತೆ. ಜನರಿಗೆ ಸಿಗ್ತಾರೆ, ಕಾರ್ಯಕರ್ತರಿಗೆ ಸಿಗೋದಿಲ್ಲ ಅನ್ನುವಂಥ ಭಾವನೆ ಏನಾದರೂ ಕಾಣ್ತಿದೆಯಾ ಗೊತ್ತಿಲ್ಲ. ಅದು ಇದ್ದರೂ ಇರ್ಬೋದು, ಕಾರ್ಯಕರ್ತರಿಂದ ಸ್ವಲ್ಪ ಮಟ್ಟಿಗಿನ ಅಂತರ ಕಾಯ್ದಿಟ್ಕೊಂಡು ಇರ್ಬೋದು. ಬಿಜೆಪಿ ನಾಯಕರಲ್ಲಿ ಹೊಂದಾಣಿಕೆ ಕೊರತೆ ಇದೆ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯ ಇದೆ, ಇಂಟರ್ನಲ್ಲಿ ಯಾವುದು ಸರಿ ಇಲ್ಲ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಇನ್ನು ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್ ಏನು ಅನ್ನೋದನ್ನು ಕೂಡ ನಾವು ನೋಡಬೇಕು. ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ನ್ಯಾಚುರಲಿ. ಜಿಲ್ಲೆಯಲ್ಲಿ 6 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ, 2 ಪ್ರಭಾವಿ ಸಚಿವರಿದ್ದಾರೆ,
ಈ ಕಾರಣದಿಂದಾಗಿ ಈ ಬಾರಿ 2024 ಲೋಕಸಭಾ ಚುನಾವಣೆ ಒಂದು ರೀತಿಯಾಗಿ ರೋಚಕವಾಗಿರಬಹುದು ಅನ್ನುವಂಥ ಮಾತು ಕೇಳಬರುತ್ತೆ. ಗ್ಯಾರಂಟಿ ಯೋಜನೆಗಳನ್ನು ಪ್ರಸ್ತಾಪವನ್ನು ಮಾಡಿ ಮತ ಪಡೆಯುವಂಥ ಸಾಧ್ಯತೆಗಳು ಕಾಣುತ್ತೆ. ಬಿಜೆಪಿಯಲ್ಲಿ ಇರತಕ್ಕಂಥ ಆಂತರಿಕ ಭಿನ್ನಾಭಿಪ್ರಾಯ ಏನಿದೆ ಅದು ಕಾಂಗ್ರೆಸ್ಗೆ ವರದಾನ ಆಗಬಹುದು ಅನ್ನುವ ಲೆಕ್ಕಾಚಾರಗಳು ಕೂಡ ಇಲ್ಲಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಇವೆಲ್ಲವೂ ಕೂಡ ಕಾಂಗ್ರೆಸ್ಸಿಗಿರುವಂಥ ಪ್ಲಸ್ ಪಾಯಿಂಟ್. ಕಾಂಗ್ರೆಸ್ಸಿಗಿರುವಂಥ ಮೈನಸ್ ಪಾಯಿಂಟ್ಗಳು ಏನೇನು? ಜಿಲ್ಲೆಯ ಆ ಕಾಂಗ್ರೆಸ್ ಪಕ್ಷದಲ್ಲಿ ಸಂಘಟನೆಯ ಕೊರತೆ ಎದ್ದು ಕಾಣ್ತಿದೆ. ಅಷ್ಟು ಜನ ಶಾಸಕರಿದ್ದಾರೆ, ಇಬ್ಬರು ಪ್ರಭಾವಿ ಸಚಿವರಿದ್ದಾರೆ, ಶಿವಾನಂದ ಪಾಟೀಲ್ರು, ಎಂ ಬಿ ಪಾಟೀಲ್ರು ಇಬ್ಬರೂ. ಹಾಗಿದ್ದರೂ ಕೂಡ ಇಲ್ಲಿ ಸಂಘಟನೆಯ ಕೊರತೆ ಕಾಣ್ತಾ ಇದೆ ಅನ್ನುವಂಥದ್ದು ಭಾಳ ಬಹುವಾಗಿ ಕೇಳಿ ಬರ್ತಕ್ಕಂತಹ ಒಂದು ವಿಚಾರ. ಭಾಳಷ್ಟು ಜನ ಅಂತಾರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನುವಂಥ ಮಾತುಗಳು ಕೇಳಿಬರುತ್ತೆ. ಆ ಆರೋಪವೂ ಕೂಡ ಇದೆ ವಿಜಯಪುರ ಜಿಲ್ಲೆಯಲ್ಲಿ. ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಬಣದ ಕಾರಣ ಹೊಂದಾಣಿಕೆ ಕಷ್ಟ. ಎರಡೆರಡು ಬಣ ಇದೆ ಅಲ್ಲಿ, ಹಾಗಾಗಿ ಹೊಂದಾಣಿಕೆ ಕಷ್ಟ ಆಗ್ತಾ ಇದೆ. ಮೂರು ಲೋಕಸಭಾ ಚುನಾವಣೆಯಲ್ಲಿ ಸೋತ ಕಾರಣ ಕಾರ್ಯಕರ್ತರಲ್ಲಿ, ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಕೊಂಚ ಮಟ್ಟಿಗೆ ನಿರಾಸೆ ಇದ್ದೇ ಇದೆ, ನಿರಾಸಕ್ತಿ ಇದೆ. ಯಾವ ಬಿಡಪ್ಪ ಯಾಕೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಒಂದು ನಿರಾಸೆ ಇದ್ದೇ ಇದೆ. ಅಭ್ಯರ್ಥಿ ಯಾರು ಅನ್ನುವಂಥ ಗೊಂದಲದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿದ್ದಾರೆ. ಯಾರನ್ನ ಹಾಕ್ತಾರೆ ಅಭ್ಯರ್ಥಿಯನ್ನಾಗಿ? ಹೊಂದಾಣಿಕೆಯ ರಾಜಕಾರಣದಿಂದ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಆತಂಕ ಇದೆ. ಅಲ್ಲಿ ಹೊಂದಾಣಿಕೆ ಆಗ್ಬಿಡುತ್ತೆ, ಆಮೇಲೆ ನಮಗೆ ಸಿಗೋದಿಲ್ಲ, ಏನಪ್ಪ ಮಾಡೋದು, ಸುಮ್ಮನೆ ನಿಂತ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಸೋಲೋದು ಯಾಕೆ ಬೇಕು ಅಂತ ಹೇಳಿ ಕೂಡ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಜನರು. ಗೊತ್ತಿಲ್ಲ ಹೆಂಗಾಗತ್ತೆ ಅಂಥೇಳಿ. ಇನ್ನು ಅದರ ಜೊತೆಗೆ ವಿಧಾನಸಭಾ ಕ್ಷೇತ್ರದ ಬಲಾಬಲ, ಈ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ವಿಧಾನಸಭೆ ಕ್ಷೇತ್ರದ ಬಲಾಬಲ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನಾವು ನೋಡಬೇಕು. ಮುದ್ದೇಬಿಹಾಳ ಕ್ಷೇತ್ರ, ಕಾಂಗ್ರೆಸ್ನ ಅಪ್ಪಾಜಿ ನಾಡಗೌಡರು ಅಲ್ಲಿ ಶಾಸಕರಾಗಿದ್ದಾರೆ. ಬಸವನ ಬಾಗೇವಾಡಿ ಕಾಂಗ್ರೆಸ್ನಿಂದ ಶಿವಾನಂದ ಪಾಟೀಲ್ರು ಮನೆ ಸಚಿವರು, ಅವರೂ ಕೂಡ ಇಲ್ಲಿ ಶಾಸಕರಾಗಿದ್ದಾರೆ. ಹಾಗೆ ಸಿಂದಗಿ ಕಾಂಗ್ರೆಸ್ನಿಂದ ಅಶೋಕ್ ಮನಗಳಿ, ಮಾಜಿ ಸಚಿವರಾಗಿರ್ತಕ್ಕಂಥ ಎಂ ಸಿ ಮನಗೊಳ್ಳಿ ಅವರ ಪುತ್ರ ಅಶೋಕ್ ಮನಗಳಿ ಅಲ್ಲಿ ಶಾಸಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂಡಿ ಕ್ಷೇತ್ರದಿಂದ ಕಾಂಗ್ರೆಸ್ನ ಯಶವಂತ ರಾಯಗೌಡ ಪಾಟೀಲ್, ವಿಜಯಪುರದಿಂದ ಬಿಜೆಪಿಯ ಶಾಸಕರಾಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್, ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದಿಂದ ಜೆ ಡಿ ಎಸ್ನ ರಾಜುಗೌಡ ಅವರು ಶಾಸಕರಾಗಿದ್ದಾರೆ. ಇನ್ನು ನಾಗ್ಠಾಣದಿಂದ ವಿಠ್ಠಲ ದೊಂಡಿಬಾ ಅವರು ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ. ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಮಾನ್ಯ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ರು ಕಾಂಗ್ರೆಸ್ನಿಂದ ಗೆದ್ದು ಶಾಸಕರಾಗಿದ್ದಾರೆ. ಹಾಗೆ ಅವರು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಸಚಿವರಾಗಿಯೂ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ವಿಜಯಪುರ ಲೋಕಸಭಾ ಕ್ಷೇತ್ರದ ಒಟ್ಟಾರೆ ಮತದಾರರ ವಿವರವನ್ನು ಕೂಡ ನಾವು ನೋಡಬೇಕಾಗತ್ತೆ. ಒಟ್ಟು ಮತದಾರರು ಎಷ್ಟು ಜನ ಇದ್ದಾರೆ? 19,19,000 ಚಿಲ್ಲರೆ ಮತದಾರರು ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದಾರೆ. ಅದರಲ್ಲಿ ಪುರುಷ ಮತದಾರರು 9,76,000 ಚಿಲ್ಲರೆ, ಮಹಿಳಾ ಮತದಾರರು 9,42,000 ಚಿಲ್ಲರೆ, ಇತರೆ 218 ಜನ ಇದ್ದಾರೆ. ಇನ್ನು ಓವರ್ಆಲ್ ಜಾತಿವಾರು ಲೆಕ್ಕಾಚಾರವನ್ನು ನಾವು ಇಲ್ಲಿ ನೋಡ್ತಾ ಹೋಯಿತು ಅಂತಂದರೆ ಯಾವ ಯಾವ ಸಮುದಾಯದವರು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಯಿತು ಅಂತಾದರೆ, ಲಿಂಗಾಯತ ಸಮುದಾಯ ಬಹಳ ಇಲ್ಲಿ ಥಂಪಿಂಗ್ ಮೆಜಾರಿಟಿನಲ್ಲಿದೆ. 6,06,000 ಚಿಲ್ಲರೆ ಲಿಂಗಾಯತ ಸಮುದಾಯದ ಮತದಾರರಿದ್ದಾರೆ. ಮುಸ್ಲಿಂ ಸಮುದಾಯದಿಂದ 268,000 ಜನ ಮತದಾರರು, ಕುರುಬ ಸಮುದಾಯದಿಂದ 236,000 ಚಿಲ್ಲರೆ ಮತದಾರರು, ದಲಿತ ಸಮುದಾಯದಿಂದ 575,000 ಚಿಲ್ಲರೆ ಮತದಾರರು, ಇತರೆ 151,000 ಚಿಲ್ಲರೆ ಮತದಾರರಿದ್ದಾರೆ. ಇದು ಜಾತಿವಾರು ಲೆಕ್ಕಾಚಾರ, ಯಾವ ಯಾವ ಜಾತಿಯವರು ಎಷ್ಟೆಷ್ಟು ಜನ ಇದ್ದಾರೆ ಅನ್ನುವಂಥದ ಲೆಕ್ಕಾಚಾರ ಇದು. ಗೊತ್ತಿಲ್ಲ, ಸಿಟಿ ಆಫ್ ವಿಕ್ಟರಿ ಅಂತ ಕರೆಸಿಕೊಳ್ಳುವಂತಹ ವಿಜಯಪುರದಲ್ಲಿ ಸತತ 5 ಬಾರಿಯೂ ಕೂಡ ಬಿಜೆಪಿ ಗೆದ್ದುಕೊಂಡು ಬರ್ತಾ ಇದೆ. ಮತ್ತೆ ಈಗ 6ನೇ ಬಾರಿಯೂ ಬಿಜೆಪಿ ಗೆಲುವನ್ನು ಸಾಧಿಸುತ್ತಾ, ಅಥವಾ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಲಿ ಜಯವನ್ನು ಸಾಧಿಸ್ತಾರಾ ಅನ್ನೋದು ಕೂಡ ಇಲ್ಲಿ ಕ್ವಶ್ಚನ್ ಮಾರ್ಕ್ ಆಗಿ ಕಾಣುತ್ತೆ. ಗೊತ್ತಿಲ್ಲ, ಇಲ್ಲಿ ಬಹಳಷ್ಟು ಪೈಪೋಟಿಯೂ ಕೂಡ ಇದೆ. ಒಬ್ಬರಿಂದ ಒಬ್ಬೊಬ್ಬರಿಗೆ ಪೈಪೋಟಿ ಇದ್ದೇ ಇರುತ್ತೆ, ಎಲೆಕ್ಷನ್ ಅಂತ ಬಂದಂಥ ಸಂದರ್ಭದಲ್ಲಿ ಇದ್ದೇ ಇರುತ್ತೆ. ಕಳೆದ ಬಾರಿ ಜೆ ಡಿ ಎಸ್ ನಿಂದ ನಾಗ್ಠಾಣ ಕ್ಷೇತ್ರವನ್ನು ಶಾಸಕರಾಗಿದ್ದಂಥ ದೇವಾನಂದ ಚೌಹಾಣ್ ಅವರ ಪತ್ನಿಯನ್ನು ಇಲ್ಲಿ ನಿಲ್ಲಿಸಲಾಗಿತ್ತು. ಈಗ ಜೆ ಡಿ ಎಸ್ NDA ಭಾಗವಾಗಿದೆ. ಸೊ ಹಾಗಾಗಿ ಜೆ ಡಿ ಎಸ್ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡುತ್ತೆ.
ಸೊ ಅದು ಬಿಜೆಪಿಗೆ ಅನುಕೂಲವಾಗಬಹುದು. ಇನ್ನೂ ಕೂಡ ಸಚಿವರಾದಂಥ ಎಂ ಬಿ ಪಾಟೀಲರಿದ್ದಾರೆ, ಅದೇ ರೀತಿ ಶಿವಾನಂದ ಪಾಟೀಲರು, ಮಾಜಿ ಸಚಿವರಾದಂಥ ಸಿ ಎಸ್ ನಾಡಗೌಡರು, ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿರ್ತಕ್ಕಂಥ ಇಂಡಿ ಕ್ಷೇತ್ರದ ಶಾಸಕರಾಗಿರುವಂಥ ಯಶವಂತರಾಯಗೌಡ ಪಾಟೀಲ್ ಇವರೆಲ್ಲರೂ ಕೂಡ ಇದ್ದಾರೆ. ಬಟ್ ಸ್ಟಿಲ್ ಇಷ್ಟೊಂದೆಲ್ಲ ದೊಡ್ಡ ದೊಡ್ಡ ಘಟಾನುಘಟಿಗಳಿದ್ದರೂ ಕೂಡ, ಅಷ್ಟು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದರೂ ಕೂಡ, ಇಲ್ಲಿ ಬಿಜೆಪಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು, ಬಿಜೆಪಿ ಲೋಕಸಭಾ ಅಭ್ಯರ್ಥಿಯನ್ನು ಸೋಲ್ಸೋದಕ್ಕೆ ಅದು ಒಂದು ರೀತಿಯಾಗಿ ಮರೀಚಿಕೆಯಾಗಿ ಕಾಣ್ತಾ ಇದೆ ಇವರೆಲ್ಲರಿಗೂ ಕೂಡ. ಇದೊಂದು ಸಮಸ್ಯೆ ಇದೆ. ಇದನ್ನು ಯಾವ ರೀತಿಯಾಗಿ ಸೆಟರೇಟ್ ಮಾಡ್ಕೊಳ್ತಾರೆ, ಮತದಾರ ಪ್ರಭುಗಳು ಯಾವ ರೀತಿಯಾಗಿ ಅವರ ಡಿಸಿಷನ್ನನ್ನು ಕೊಡ್ತಾರೆ ಅಂಥೇಳಿ ನಾವು ಕೂಡ ಕಾದು ನೋಡಬೇಕಾಗತ್ತೆ. ಇದು ಇವತ್ತಿನ ವಿಜಯಪುರ ಲೋಕಸಭಾ ಕ್ಷೇತ್ರದ ಪರಿಚಯ. ಮತ್ತೆ ನಾಳೆ ಮುಂದಿನ ಲೋಕಸಭಾ ಕ್ಷೇತ್ರದ ಪರಿಚಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ.